ಪರಿಷತ್ ಚುನಾವಣೆ ಪ್ರಚಾರಕ್ಕೆ ನಮ್ಮ ಸನ್ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬರು ನಮ್ಮ ಅಭ್ಯರ್ಥಿಯಾದಂಥ ಅನಿಲ್ ಕುಮಾರ್ ಅವರ ಧರ್ಮಪತ್ನಿ ಇಂದಿರಾ ಮೇಡಮ್ ಅವರು ಆಗ ನಮ್ಮ ಪಕ್ಷದ ಮುಖಂಡರುಗಳು ಸತ್ಯಪ್ರಕಾಶ ಮತ್ತು ಉಮೇಶ್ ಅವರು ಜಿಲ್ಲಾ ಪಂಚಾಯತ್ ರಾಮಕೃಷ್ಣಪ್ಪನವರು ಇವತ್ತು ನಮ್ಮ ಏನು ಪಕ್ಷದ ಮುಖಂಡರುಗಳು ಏನು ಇದ್ದೀವಿ ಎಲ್ಲ ಮುಖಂಡರುಗಳು ನಿನ್ನೆಯಿಂದ ಸುಮ್ ಸುಮಾರು ಮೂವತ್ತೈದು ಗ್ರಾಮ ಪಂಚಾಯತಿ ಇವತ್ತು ಚುನಾವಣೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ಭೇಟಿ ಮಾಡಿದ್ದೇವೆ ನಾವು ಒಂದೊಂದು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಾಮೂಹಿಕವಾಗಿ ಎಲ್ಲ ಪಕ್ಷದ ಮುಖ ಅಭ್ಯರ್ಥಿಯನ್ನು ನಾವು ಮತಯಾತ್ನೆ ಮಾಡಿದ್ದೇವೆ ಅವರು ಕಾಂಗ್ರೆಸ್ಸರಿರ್ಬೋದು ಬಿ ಜೆ ಇರ್ಬೋದು ಎಲ್ಲ ಮುಖಂಡರುಗಳು ಆ ದೆಸೆಯಿಂದ ಪಕ್ಷಾತೀತವಾಗಿ ನಮ್ಮ ಅನಿಲ್ ಕುಮಾರನವ್ರಿಗೆ ಜೆ ಡಿ ಎಸ್ಗೆ ಜಾತ್ಯತೀತ ಜನತಾದಳಕ್ಕೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ನಾವು ಬೆಂಬಲ ಸೂಚಿಸ್ತೀವಿ ಈ ಸತ್ಯ ಅನಿಲ್ ಕುಮಾರ್ ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತೇವೆ ಅಂತ ಇವತ್ತು ತಾಲೂಕಿನಾದ್ಯಂತ ಒಳ್ಳೆಯ ಪ್ರಚಾರ ಕೊಟ್ಟಿದ್ದಾರೆ ಪ್ರಚಾರ ಸಿಕ್ಕಿದೆ ಮತ್ತು ನಮ್ಮ ಏನು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಏನಿದ್ದಾರೆ ಅವರು ಗ್ರಾ ಪ್ರತಿಯೊಬ್ಬರೂ ಸಹ ಪಕ್ಷಾತೀತವಾಗಿ ನಮಗೆ ಬೆಂಬಲ ಸೂಚಿಸಿದ್ದಾರೆ ಇವತ್ತು ತಾಲೂಕಲ್ಲಿ ಒಳ್ಳೆ ಒಂದು ಗಾಳಿನ ಹಬ್ಬಿದೆ ಅನಿಲ್ ಕುಮಾರ್ ಅವರ ಪರ ಇವತ್ತು ಸನ್ಮಾನ ನಮ್ಮ ಕುಮಾರಸ್ವಾಮಿ ಅವರು ಏಳನೇ ತಾರೀಕು ಎಂಟನೇ ತಾರೀಕು ಈ ತಾಲೂಕಿಗೆ ಬರ್ತಾ ಇದ್ದಾರೆ ದೇವೇಗೌಡರು ಬಂದೋಗಿದರು ಈಗ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಬಂದೋದ ನಂತರ ಹೆಚ್ಚಿನದಾಗಿ ಪ್ರಚಾರ ಆಗ್ತತೆ ಯಾವುದೇ ಕಾರಣಕ್ಕೂ ನಮ್ಮ ಅನಿಲ್ ಕುಮಾರ್ ಅವರು ಚಿರಾದ್ ತಾಲೂಕಿನಿಂದ ಹೆಚ್ಚಿನದಾಗ ಅಧಿಕ ಮತ ತಾಣ್ತಾರೆ ನೀವು ಹಿಂದೆ ನೋಡಿರ್ಬೋದು ಅವ್ರಿಗೂ ಕೊಟ್ಟಾಗ್ಲೂ ಸಹ ಅತ್ಯಂತ ಮತ ಕೊಟ್ಟಿದ್ದು ಶಿರಾತ್ ತಾಲೂಕು ಎರಡನೇದಾಗಿ ಬಿ ಎಮ್ ಎಲ್ಗೂ ಕೊಟ್ಟು ಕೊಟ್ಟಾಗಲೂ ಸಹ ಹೆಚ್ಚಿನದಾಗಿ ಅಧಿಕ ಅಧಿಕ ಮತ ಕೊಟ್ಟಿದ್ದು ಶಿರಾತ್ ತಾಲೂಕು ಈ ಮೂರನೇ ಸರ್ತಿನೂ ಸಹ ಅವರಿಗಿನ್ನ ಹೆಚ್ಚಿನದಾಗಿ ಇವತ್ತು ದೇವೇಗೌಡರು ಮನಸ್ಸು ಸಂತೋಷ ಪಡಿಸೋದಕ್ಕೋಸ್ಕರನೇ ಈ ತಾಲೂಕಿನಲ್ಲಿ ಹೆಚ್ಚಿನ ಮತವನ್ನು ಕೊಡ್ತಾರೆ ಏನು ನಮ್ಮ ಸನ್ಮಾನ್ಯ ದೇವೇಗೌಡ ಸೋಲಿನಿಂದ ಹೊರಗೆ ಬರ್ತಾರೆ ಹೊರಗೆ ಬಂದು ಅವರ ಮನಸ್ಸು ತೃಪ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಅನಿಲ್ ಕುಮಾರ್ ಈ ಈ ಜಿಲ್ಲೆಯಿಂದ ಗೆಲ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ಒಂದ್ಸಿದ್ ಮಾತು ಮುಗಿಸ್ತೇನೆ ಪ್ರಸಾದ್ ಅಭ್ಯರ್ಥಿ ಅನಿಲ್ ಕುಮಾರ್ ಅವ್ರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಮತಯಾತ್ನೆ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಾನು ಕೈ ಮುಗಿದು ಕೇಳ್ತೇನೆ ಮಾಧ್ಯಮದ ಮುಖಾಂತರ ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೆ ಒಂದು ಹಾಕೋದರ ಮೂಲಕ ಓಟ್ ಕೊಡಬೇಕು ಅಂತ ಕೇಳ್ಕೊಂಡು